ಓಕೆ ಈ ದಿನ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹುಂಚ ಹೋಬಳಿಯ ಕರಿಗೆರಸು ಕ್ಷೇತ್ರದಿಂದ ಕೋಡೂರು ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾದ ಕೆವೈ ಜಯಂತಿರವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸಡಗಪ್ಪ ವತಿಯಿಂದ ಆರ್ಥಿಕವಾದ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುವ ಜೊತೆಗೆ ಸಂದರ್ಶನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್, ನೀವು ಈ ಮೊದಲು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬರೋಕ್ಕಿಂತ ಮುಂಚೆ ಯಾವ ಯಾವ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ? ನಮ್ಮ ಊರಲ್ಲಿ ಯುವಕ ಸಂಘಗಳು, ಸಂಘ ಸಂಸ್ಥೆ, ಎಲ್ಲ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ನಾವು ಭಾಗವಹಿಸಿ ಅಲ್ಲಿ ಯಶಸ್ವಿ ಆಗಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ಮೊದಲ ಹಂತವಾಗಿ ಇವರು ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ಹಾಗೂ ಕಲೆ ಮತ್ತು ಸಂಸ್ಕೃತಿ ಜನರ ಒಡನಾಟದೊಂದಿಗೆ ಬೆರೆತು ಈ ಬಾರಿ ಜನರ ಮೂರನೇ ಬಾರಿ ಸತತವಾಗಿ ಮೂರನೇ ಬಾರಿ ಕರಿಗೆನಸು ಕ್ಷೇತ್ರದಿಂದ ಕೋಡೂರು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ. ಸರ್, ಈ ಗ್ರಾಮ ಪಂಚಾಯಿತಿನೇ ಏಕೆ ನೀವು ಒಂದು ಚುನಾವಣಾ ಕಣವಾಗಿ ಪರಿಗಣಿಸಿ? ನಮ್ಮ ಸ್ಥಳ ಮಟ್ಟದಿಂದನೇ ಒಂದು ರಾಜಕಾರಣದ ಯಾವುದೇ ಅನುಭವಗಳನ್ನ ಇಲ್ಲ ರಾಜಕಾರಣದ ವಿಚಾರಗಳನ್ನ ತಿಳ್ಕೊಂಡು ಹೋಗ್ಬೇಕಂದ್ರೆ ಮೂಲತವಾಗಿ ನಾವು ಪಂಚಾಯತಿಯಿಂದ ಫೌಂಡೇಶನ್, ಇದು ರಾಜಕಾರಣದ ಫೌಂಡೇಶನ್ ಪಂಚಾಯಿತಿ. ಇಲ್ಲಿಂದ ಹಂತ ಹಂತವಾಗಿ ನಾವು ಮೇಲೆ ಹೋಗ್ಬೇಕು. ಅವಾಗ ಜನರ ಸಮಸ್ಯೆಗಳು ಏನಾಗಬೇಕು, ಮುಂದೆ ಏನ್ ಮಾಡ್ಬೇಕನ್ನ ಎಲ್ಲ ತಿಳುವಳಿಕೆಗಳು ಕೂಡ ನಮ್ಗೆ ಅನುಭವ ಬರ್ತದೆ. ಅದಕ್ಕೆ ಗ್ರಾಮ ಪಂಚಾಯತಿಯಿಂದನೇ ನಾವು ಸ್ಟಾರ್ಟ್ ಮಾಡ್ಬೇಕು ಚುನಾವಣೆಯನ್ನ. ಆದ್ರೆ ಈ ಗ್ರಾಮ ಪಂಚಾಯಿತಿಯೇ ರಾಜಕಾರಣದ ಮೂಲ ಬೇರು ಆಗಿರುವುದೇನು ನಿಜ. ಈಗಿನ ತಾಂತ್ರಿಕದಲ್ಲಿ ಈ ಮೂಲ ಬೇರುಗಳಿಗೆ ಸರಿಯಾದ ಸರ್ಕಾರಿ ಸವಲತ್ತುಗಳು ಮತ್ತೆ ಅನುದಾನಗಳು ಸರಿಯಾಗಿ ಬರ್ತಾ ಇದೆ ಅನ್ಸುತ್ತಾ ಸರ್? ಇಲ್ಲ, ಯಾವುದೇ ಅನುದಾನಗಳು ಇವತ್ತು ಗ್ರಾಮ ಪಂಚಾಯತಿಗೆ ಸುಮಾರು ಏನು ಕೊಡ್ತೀವಿ ಅಂತಾರೆ, ಆ ಅನುದಾನಗಳು ಯಾವುದು ಕೂಡ ಪಂಚಾಯತಿ ಇವತ್ತು ಪ್ರಾಮಾಣಿಕವಾಗಿ ಒಂದು ಗ್ರಾಮವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅಗತ್ಯವಾದಷ್ಟು ಹಣ ಅನುದಾನಗಳು ಯಾವುದೇ ಗ್ರಾಂಟ್ ಇಲ್ಲ. ಆಮೇಲೆ ಯಾವುದೇ ಕೆಲಸಗಳು ಗೊತ್ತಿರಬೇಕು ಅಂದ್ರೆ ಅದು ಗ್ರಾಮ ಪಂಚಾಯತಿ ಮೆಂಬರ್ಗೆ ಮನೆ ಮನೆ ಕೂಡ ಗೊತ್ತಿರುತ್ತೆ. ಯಾವುದೇ MLA ಆಗಿರ್ಬೋದು, MP ಆಗಿರ್ಬೋದು, MLC ಆಗಿರ್ಬೋದು, ಯಾವ ಮನೆಯ ದಾರಿಯನ್ನು ಗೊತ್ತಿರಲ್ಲ, ಅವ್ರು ನೋಡಿರೋದಿಲ್ಲ. ಯಾಕಂದ್ರೆ ನಾವು ಒಂದು ಪಂಚಾಯತಿ ಚುನಾವಣೆ ಮಾಡ್ಬೇಕಾದ್ರೆ ಒಂದೊಂದು ಮನೆಗೆ ಹತ್ತು ಸರಿ ಹೋಗಿರ್ತೀವಿ. ಆಮೇಲೆ ಡೈಲಿ ಗ್ರಾಮದಲ್ಲಿ ಒಂದು ಮನೆಗಾದ್ರೂ ನಾವು ಭೇಟಿ ಕೊಡ್ತಾ ಇರ್ತೀವಿ. ಹಾಗಾಗಿ ಗ್ರಾಮದ ಸಮಸ್ಯೆಗಳು, ಜನರ ಸಮಸ್ಯೆಗಳು ನೇರವಾಗಿ ನಮಗೆ ಗೊತ್ತಿರ್ತದೆ. ಹಾಗಾಗಿ ಹೆಚ್ಚಿನ ಅನುದಾನಗಳನ್ನ ಗ್ರಾಮ ಪಂಚಾಯತಿಗೆ ಕೊಟ್ಟು ಗ್ರಾಮ ಪಂಚಾಯತಿಗೆ ಅಧಿಕಾರವನ್ನ ಏನು ವಿಕೇಂದ್ರೀಕರಣ ಅಂತ ಮಾಡಿದ್ದಾರೆ. ಇವತ್ತು ಕೂಡ ಪೇಪರ್ಲಿ, ಟಿವಿಲಿ ನಾವು ನೀವೆಲ್ಲ ನೋಡಿದೀವಿ ಏನು ವಿಕೇಂದ್ರೀಕರಣ ಮಾಡಿರೂ ಕೂಡ ಅದು ಯಾವುದು ಇವತ್ತು ಶಾಸನಬದ್ಧವಾಗಿ ಇವತ್ತು ಪರಿಣಾಮ ಬೀರಿಲ್ಲ ಪಂಚಾಯತಿ ಮೇಲೆ. ಎಲ್ಲೋ ಒಂದ್ ಕಡೆ ನಾವು ಟಿವಿ ಪ್ರಚಾರ, ಇಲ್ಲ ಮೊನ್ನೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು HK ಪಾಟೀಲ್ ಅವರು, ಏನದು ಅಲ್ಲಿಗೆ ಮುಗಿತಂತ ನಮ್ಮ ಅನಿಸಿಕೆ. ಯಾಕಂದ್ರೆ ಅದು ಎಷ್ಟರ ಮಟ್ಟಿಗೆ ಪ್ರೋಗ್ರೆಸ್ ಆಗಿದೆ ಅನ್ನೋ ಇಂಪಾರ್ಟೆಂಟ್ ಅಲ್ವಾ? ಆ ಪ್ರೋಗ್ರೆಸ್ ಆಗ್ಬೇಕದು ನಮ್ಮ ಜನರಿಗೆ. ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ, ಈಗ ಬರಗಾಲದ ಪರಿಸ್ಥಿತಿಯಲ್ಲಿ ಕುಡಿಯೋ ನೀರಿನ ಅವಶ್ಯಕತೆ ಇದೆ. ಎಲ್ಲ ಓಡಾಡ್ತಾರೆ ಗ್ರಾಮ ವಾಸ್ತವ್ಯ ಮಾಡ್ಬೇಕು ಅಂತಾರೆ, ನಾವು ಬರೀ ಕೈಯಲ್ಲಿ ಹೋಗಿ ಗ್ರಾಮ ವಾಸ್ತವ್ಯ ಮಾಡ್ಬೇಕು. ಅಲ್ಲಿಯ ಜನರ ಸಮಸ್ಯೆ ಹೇಳಿದ್ರೆ ಆ ಸ್ಪಾಟ್ ಅಲ್ಲಿ ಬಗೆಹರಿಸ್ತಕ್ಕಂತ ಯಾವುದೇ ನಮಗೆ ನೈತಿಕ ಒಂದು ಬಲ ಇಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಅನುದಾನ ಇದ್ರೆ ಒಂದು ಕುಡಿಯೋ ನೀರಿಂದ ಇವತ್ತು ತುರ್ತು ಬಗೆಹರಿಸ್ಬೇಕಂದ್ರೆ ನಮ್ಗೆ ಅಲ್ಲಿ ಅನುದಾನ ಸಿಗ್ಬೇಕು. ಅನುದಾನ ಇಲ್ಲದೆ ನಾವು ಸುಮ್ಮನೆ ಮಾತಾಡ್ತಾ ಭಾಷಣ ಬೇಕಂತ ಹೋದ್ರೆ ಜನ ಏನಾಗಿದೆ ಈಗಾಗಲೇ ವಿಡಿಯೋ ಟಿವಿ ಎಲ್ಲ ನೋಡಿ ಇವ್ರದೆಲ್ಲ ಎಲ್ಲ ರಾಜಕಾರಣಿಗಳದ್ದು ಇಷ್ಟೇ ಅನ್ನೋ ಒಂದು ಭಾವನೆಗೆ ಜನ ಬಂದ್ಬಿಡಿದ್ದಾರೆ. ಅದು ಆಗಬಾರ್ದಂತ ನಾವು ಹೇಳೋದು. ನಾವು ಏನು 100% ತಲುಪಕ್ಕಾಗದೆ ಇದ್ರೆ ಒಂದು 75% ಅಲ್ಲ ನಾವು ಜನರ ಆಸೆಯನ್ನ ಮತ್ತು ಏನು ಇದನ್ನ ಬೇಡಿಕೆಗಳನ್ನು ಇಟ್ಟಿರ್ತಾರೆ ಅದನ್ನ ಈಡೇರಿಸ್ತಾ ಇದ್ರೆ ನಾವು ಸುಮ್ಮನೆ ಅಸಹಾಯಕರಾಗ್ಬಿಡ್ತೀವಿ ಅಂತ. ಗ್ರಾಮ ಪಂಚಾಯತಿ ಆಗಲಿ ಇಲ್ಲ MLA ಆಗಲಿ MPನೇ ಆಗಲಿ ಜನರಿಗೆ ಇವತ್ತು ಸವಲತ್ತುಗಳನ್ನು ಕೊಟ್ಟು ಜನರನ್ನ ಮುಂದೆ ಮೇಲೆ ಬರತಕ್ಕಂಥ ಕೆಲಸ ನಾವು ಮಾಡದೇ ಇದ್ರೆ ಏನು ಉಪಯೋಗ ಬರೋದೇ ಇಲ್ಲ ಅಂತ. ಸರ್, ಮೂರನೇದಾಗಿ ಗ್ರಾಮ ಜನ ನಿಮ್ಮ ಮೇಲೆ 108 ಭರವಸೆಗಳನ್ನ ಇಟ್ಟು ನಿಮ್ಮನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರೆ ನೀವು ಅಧ್ಯಕ್ಷರಾಗಿ ಏನೇನು ಕನಸುಗಳನ್ನ ಕಟ್ಟಿದಿರೋ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತ ಹೇಳಿ ಅವೆಲ್ಲ ಕನಸುಗಳನ್ನು ಈಗ 5 ವರ್ಷದೊಳಗೆ ಏನಾದರೂ ಒಂದು 50% ಅವರು ಈಡೇರಿಸಲಿಕ್ಕೆ ಆಗುತ್ತಾ ಈ ಬರೋ ಅನುದಾನಗಳಲ್ಲಿ? ಇದೇ ತರ ನಡೆದ್ರೆ 10% ಮಾಡೋಕ್ಕಾಗಲ್ಲ. ಈಗ ಬರ್ತಕ್ಕಂಥ ಈಗಾಗಲೇ 9-10 ತಿಂಗಳು ಹಿಂದೆ ನಾನು 5 ವರ್ಷ ಅವಧಿಯಲ್ಲಿ 1 ವರ್ಷದ ಯಾವುದೇ ಅನುದಾನಗಳು ಟೆಲಿಫೈನಾನ್ಸ್ 13ನೇ ಹಣಕಾಸು ಇರ್ಬೋದು, ಅಭಿವೃದ್ಧಿ ಅನುದಾನ ಇರ್ಬೋದು, ಯಾವುದೇ ಕೂಡ ಪಂಚಾಯಿತಿ ಬಂದಿಲ್ಲ. ಅಲ್ಲಿಂದ ಕಂಟಿನ್ಯೂ ಇಲ್ಲೇ ತನಕ ಈಗಾಗಲೇ 9 ತಿಂಗಳಾಯ್ತು ನಾವು ಆಯ್ಕೆ ಆಗಿ, ಮತ್ತೆ ಹೊಸದಾಗಿ ನಾನು ಅಧ್ಯಕ್ಷ ಆಗಿ 9 ತಿಂಗಳಾಯ್ತು. ಈಗ ಈ 9 ತಿಂಗಳಲ್ಲಿ ಸೆಂಟ್ರಲ್ನಿಂದ
5 ಲಕ್ಷ ಚಿಲ್ಲರೆ ಬಂದಿದ್ಬಿಟ್ರು ಅದು ಸೆಪ್ಟೆಂಬರ್ ಫಸ್ಟ್ ಅಲ್ಲಿ ಅಲ್ಲಿಂದ ಬಿಟ್ರು ಮತ್ತೆ ರಾಜ್ಯ ಸರ್ಕಾರದ ಅನುದಾನ ಇರಬಹುದು ಪಂಚಾಯತಿ ಇವತ್ತು ಹೇಳ್ತಾರೆ 14ನೇ ಹಣಕಾಸಿಗೆ ಅಷ್ಟು ಅನುದಾನ ಕೊಡ್ತೀವಿ ಅಭಿವೃದ್ಧಿಯಲ್ಲಿ ಇಷ್ಟು ಕೊಡ್ತೀವಿ ಬೇರೆ ಬೇರೆ ಅನುದಾನಗಳನ್ನು ಇವತ್ತು ಹಾಕ್ತೀವಿ ಅಂತ ಹೇಳ್ತಾರೆ ಎಲ್ಲ ಸುಳ್ಳು ಹೇಳಿಕೆ ಅಂತಾನೆ ಇವತ್ತು ಪಂಚಾಯತಿಗಳು ಈ ಹಂತದಲ್ಲಿ ಯಾವುದೇ ಒಂದು ಸಿಬ್ಬಂದಿ ಒಬ್ಬ ಸತ್ತೋಗಿದಾನೆ ನಮ್ಮ ಇವತ್ತು ಅಂತ್ಯಕ್ರಿಯೆಗೆ ಮಾಡೋದಕ್ಕೆ ಕೊಡೋದಕ್ಕೆ ಒಬ್ಬ ನಿರಪರಾಧಿ ಯಾರು ಸತ್ತೋಗಿದಾನೆ ಅಂದ್ರೆ ಅಂತ್ಯಕ್ರಿಯೆಗೆ ನಮ್ಮ ಹತ್ರ ಕೊಟ್ಟು ನಡೆಸತಕ್ಕಂತ ಸ್ಥಿತಿ ಇವತ್ತು ಪಂಚಾಯತಿಗಳು ಬಂದಿದೆ ಇವರ ಮನದಾಳದ ನೋವಿನ ಸಂಗತಿ ಏನಂದ್ರೆ ಸರ್ಕಾರಗಳು ಸರಿಯಾಗಿ ಅನುದಾನವನ್ನು ಕೊಡದೇ ಇದ್ದರೆ ಗ್ರಾಮ ಪಂಚಾಯತಿಯಲ್ಲಿ ನಾವು ಕಟ್ಟಿರೋ ಕನಸುಗಳನ್ನ ಈಡೇರಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಸರ್ ನಾಲ್ಕನೇದಾಗಿ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ರಾಜ್ಯ ಸರ್ಕಾರಕ್ಕಾಗಿರಬಹುದು ಕೇಂದ್ರ ಸರ್ಕಾರಕ್ಕಾಗಿರಬಹುದು ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಸಬಲೀಕರಣಕ್ಕಾಗಿ ಒಂದು 10 ಬೇಡಿಕೆಗಳನ್ನು ಇಟ್ಟಿದೆ ಅದರಲ್ಲಿ ಮೊದಲನೆಯದಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯಗೆ ಒಂದು ಗುರುತಿನ ಚೀಟಿನ ಸರ್ಕಾರದ ವತಿಯಿಂದ ನೀಡಬೇಕು ಅಂತ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಇಲ್ಲ ಅದು ತುಂಬಾ ಒಳ್ಳೆ ಯೋಜನೆಯನ್ನು ಮಾಡಿ ನೀವು ಒಂದು ನಿಮ್ಮ ಟ್ರಸ್ಟಿಂದ ಒಳ್ಳೆ ಹೋರಾಟಕ್ಕೆ ಇವತ್ತು ಬೇಡಿಕೆ ನೀಡಿದಿರಿ ಇದು ಒಂದು ಪಂಚಾಯತಿ ಸದಸ್ಯ ಅಂತ ಗೊತ್ತಾಗಬೇಕಂದ್ರೆ ಅವನು ಯಾವುದೇ ರಾಜ್ಯದ ಮೂಲೆ ಮೂಲೆಗೆ ಹೋದ್ರೂ ಅವನಿಗೆ ಒಂದು ಐಡೆಂಟಿಟಿ ಕಾರ್ಡ್ ಇದ್ರೆ ಅವನ ರೆಸ್ಪಾನ್ಸ್ ಮಾಡತಕ್ಕಂತ ಕೆಲಸಗಳು ಸರ್ಕಾರ ಮಾಡಬೇಕು ಅವನಿಗೆ ಒಂದು ಜವಾಬ್ದಾರಿಯನ್ನ ಅವನಿಗೆ ಅಲ್ಲಿ ಯಾವುದೇ ಒಂದು ಅವನ ಹೋದಾಗ ಅವನಿಗೆ ಯಾವ ತರ ಗೌರವವನ್ನು ಕೊಡಬೇಕು ಯಾವ ತರ ಜನರ ಅವರನ್ನ ಗೌರವದಿಂದ ಕಾಣಬೇಕು ಅಂತ ಹೇಳಿ ಒಂದು ಐಡೆಂಟಿಟಿ ಕಾರ್ಡ್ ಮಾಡೋದು ತುಂಬಾ ಒಳ್ಳೆ ಕೆಲಸ ಇದೆ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಸರ್ ಹಾಗೆಯೇ ಗ್ರಾಮ ಪಂಚಾಯತಿ ಸದಸ್ಯಗೆ ಸರ್ಕಾರ ಗೌರವಧನ ಅಂತ ಫಿಕ್ಸ್ ಮಾಡಿದೆ ಆ ಗೌರವಧನದ ಬಗ್ಗೆ ನಿಮ್ಮ ಮನದಾಳದ ಗೌರವಧನದ್ದು ಈಗಾಗಲೇ ನಿಮಗೆ ಗೊತ್ತಿರೋ ವಿಚಾರ ಏನಾಗಿದೆ ಅಂತ ಇವತ್ತು ಒಬ್ಬ ಪಂಚಾಯತಿ ಅಧ್ಯಕ್ಷನಿಗೆ ನಮ್ಮ ಅನಿಸಿಕೆ ಪ್ರಕಾರ ಇವತ್ತು 10,000ವನ್ನ ಅವರು ಗೌರವಧನವನ್ನು ಕೊಡಬೇಕು ಯಾಕಂದ್ರೆ ಪ್ರತಿದಿನ ಅವನ ಓಡಾಟಗಳಿರ್ತಾರೆ ಪ್ರತಿದಿನ ಜನರ ಸಮಸ್ಯೆಗಾಗಿ ಓಡಾಡ್ತಾರೆ ಅವರು ಸುಮ್ಮನೆ ನಾವು ರಾಜಕಾರಣ ಮಾಡ್ಕೊಂಡೇನೆ ಹಂಗೆ ಶೋಗೆ ಹೋಗೋದು ಬರೋದಿರೋದಿಲ್ಲ ಜನರ 100 ಸಮಸ್ಯೆಗಳಿರ್ತವೆ ಅವರನ್ನ ಕರ್ಕೊಂಡು ಹೋಗಬೇಕು ಅವ್ರ ಸಮಸ್ಯೆಗಳನ್ನ ತಾಲೂಕು ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು ಇಲ್ಲ ಮತ್ತೊಂದು ಕಡೆ ಬೇರೆ ಬೇರೆ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು ಅವ್ರ ಸಮಸ್ಯೆಗಳನ್ನ ಈಡೇರಿಸಬೇಕು ಬೇಕಾದಷ್ಟು ಖರ್ಚುಗಳಿರ್ತವೆ ಅದನ್ನ ನಾವು ಇವತ್ತು ಬರ್ಸಕ್ಕಾಗದೆ ಇವತ್ತು ಎಷ್ಟೋ ಜನ ಅಧ್ಯಕ್ಷರು ಮನೆ ಬಿಟ್ಟೆ ಓಡೋದಿಲ್ಲ ಅಸಹಾಯಕ ಏನು ಅವ್ರ ಹತ್ರ ಇವತ್ತು ಬಸ್ ಫೇರ್ ಹಾಕೊಂಡು ಇಲ್ಲ ಊಟ ತಿಂಡಿ ಹಾಕೊಂಡು ಖರ್ಚು ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ಸಿಗ್ತಕ್ಕಂತ ಕೆಲಸಗಳನ್ನ ಸವಲತ್ತುಗಳನ್ನ ಕೊಡ್ಸಕ್ಕೆ ಆಗ್ತಾ ಇಲ್ಲ ಅವ್ರ ಹತ್ರ ಆತರ ಆಗ್ಬಿಟ್ಟಿದೆ ಈ ಮೂಲಕ ನಮ್ಮ ಸಂಸ್ಥೆ ಮೂಲಕ ಕೆವೈ ಜಯಂತರ ಅಧ್ಯಕ್ಷ ಹೇಳೋದೇನೆಂದ್ರೆ ದಯವಿಟ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಗೌರವ ತಕ್ಕವಾದ ಒಂದು ಗೌರವಧನ ಕೊಡಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರ ಅಧ್ಯಕ್ಷರು 24 ತಾಸು ಸಾರ್ವಜನಿಕವಾಗಿ ದುಡಿಯುವಂತ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ದಯವಿಟ್ಟು ಅವರ ಹುದ್ದೆಗೆ ತಕ್ಕಾದ ಒಂದು ಗೌರವಧನ ಕೊಡಿ ಅಂತ ಹೇಳ್ಕೊಳ್ತಿದ್ದಾರೆ ಸರ್ ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಕೇರಳ ಮಾದರಿ ಪದ್ಧತಿ ತರೋದ್ರಿಂದ ಪಂಚಾಯಿತಿಗಳ ಸಬಲೀಕರಣ ಮತ್ತು ಪಂಚಾಯಿತಿ ಸದಸ್ಯರ ಸಬಲೀಕರಣ ಆಗಬಹುದು ಅನ್ಸುತ್ತೆ 100% ಇವತ್ತೇನು ಸರ್ಕಾರ ಇವತ್ತು ರಾಜ್ಯ ಸರ್ಕಾರಗಳು ಈ ದೇಶದಾಗ ಎಲ್ಲವೂ ಒಂದೇ ರಾಜ್ಯಗಳು ಎಲ್ಲರಿಗೆ ಬರ್ತಕ್ಕಂಥದ್ದು ಒಂದೇ ಕಾನೂನು ಎಲ್ಲ ಅನುದಾನಗಳು ಬರೋದು ಎಲ್ಲ ರಾಜ್ಯ ಸರ್ಕಾರಗಳು ಒಂದೇ ತರನೇ ಇವತ್ತು ಕೇರಳ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗೆ ಹೆಚ್ಚಿನ ಒತ್ತು ಕೊಟ್ಟು ಅಲ್ಲಿ ಗ್ರಾಮ ಪಂಚಾಯಿತಿಗೆ ಒಂದು ವೆಹಿಕಲ್ ಅನ್ನು ಬಿಟ್ಟು ಆ ಅಧ್ಯಕ್ಷರಿಗೆ ಓಡಾಡೋದಕ್ಕೆ ವೆಹಿಕಲ್ ಅನ್ನು ಕೊಟ್ಟು ಅಷ್ಟೆಲ್ಲ ಇವತ್ತು ಅಭಿವೃದ್ಧಿಯನ್ನು ಮಾಡಿದೆ ಅದು ನಿಜವಾಗ್ಲೂ ಕೇರಳ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕು ಪಂಚಾಯಿತಿ ಒಳ್ಳೆ ಗೌರವ ಕೊಟ್ಟು ಅವರು ಅಲ್ಲಿ ಯಾಕೆ ಆ ಕನಸು ಕಂಡದಾರ ಅಂದ್ರೆ ಸ್ಥಳೀಯವಾಗಿ ನಾವು ಆ ತರ ಕೊಟ್ಟಾಗ ಮಾತ್ರ ನಮ್ಮ ರಾಜ್ಯ ಅಭಿವೃದ್ಧಿ ಆಗಕ್ಕೆ ನಮ್ಮ ಗ್ರಾಮಗಳು ಅಭಿವೃದ್ಧಿ ಆಗಕ್ಕೆ ಇವತ್ತೇನು ಕಾನ್ಸೆಪ್ಟ್ ಮಾಡಿದ್ದಾರೆ ಗ್ರಾಮ ಏನು ಸ್ವರಾಜ್ ಯೋಜನೆ ಇದೆ ಮಹಾತ್ಮ ಗಾಂಧೀಜಿ ಅವರು ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ಬೇಕು ಕನಸು ಕಂಡಿದ್ದಾರೆ ಅವರು ಹಾಗೆ ಆಗ್ಬೇಕು ಹೀಗೆ ಇರ್ಬೇಕು ಅಂತೇಳಿ ಇವತ್ತು ಅದಾಗ್ಬೇಕಂದ್ರೆ ಕೇರಳ ರಾಜ್ಯ ಇವತ್ತೇನು ಆ ತರ ಒತ್ತು ಕೊಟ್ಟಿದೆ ಆ ತರ ಕೊಟ್ಟ ಮಾತ್ರ ನಮ್ಮ ಗ್ರಾಮಗಳು ಅಭಿವೃದ್ಧಿ ಆಗಕ್ಕೆ ಪಂಚಾಯಿತಿ ಅಭಿವೃದ್ಧಿ ಆಗಕ್ಕೆ ಪಂಚಾಯಿತಿ ಗ್ರಾಮಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯಾಗಿ ಹೋಯ್ತು ಅಂದ್ರೆ ಅದು ರಾಜ್ಯ ಸರ್ಕಾರ ಅಭಿವೃದ್ಧಿ ಆದಂಗೆ ಭಾರತ ದೇಶ ಅಭಿವೃದ್ಧಿ ಆದಂಗೆ ಇವತ್ತು ಯಾವ ಗ್ರಾಮಗಳು ಅಭಿವೃದ್ಧಿ ಆಗ್ತವೆ ಅದು ನಮ್ಮ ದೇಶನೇ ಅಭಿವೃದ್ಧಿ ಆದಂಗೆ ಆಗ್ತದೆ ನಮ್ಮ ಸಂಸ್ಥೆ ಮೂಲಕ ಕೆವೈ ಕೊಡೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೇಳೋದೇನೆಂದ್ರೆ ದಯವಿಟ್ಟು ಆದಷ್ಟು ಬೇಗ ಕೇರಳ ಮಾದರಿಯನ್ನ ಕರ್ನಾಟಕದ ರಾಜ್ಯದಲ್ಲಿ ಅಳವಡಿಸಿ ಅಂತ ಸರ್ ಅದರ ಜೊತೆಗೆ ನಾವು ಒಬ್ಬ ಎಂಎಲ್ಎ ಎಂಪಿ ಇವರಿಗೆ ವೈಯಕ್ತಿಕ ಗ್ರಾಂಟ್ಗಳನ್ನ ಸರ್ಕಾರ ಕೊಟ್ಟಿದೆ ಹಾಗೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೆ ಕನಿಷ್ಠ ಒಂದು 2 ಲಕ್ಷ ರೂಪಾಯಿ ವರ್ಷಕ್ಕೆ ವಾರ್ಷಿಕ ಅನುದಾನ ವೈಯಕ್ತಿಕ ಗ್ರಾಂಟ್ ಅನ್ನ ಕೊಡಿ ಅಂತ ನಮ್ಮ ಲಗ್ನದಲ್ಲಿ ಇವತ್ತು ಒಬ್ಬ ಎಂಎಲ್ಎಗೆ 25 ಲಕ್ಷ 50 ಲಕ್ಷ ಒಂದೊಂದು ಕೋಟಿ ಅನುದಾನಗಳು ಬರ್ತವೆ ಅದು ಒಬ್ಬ ಪಂಚಾಯತಿಯ ಮೆಂಬರ್ಗಳಿಗೆ 5 ಲಕ್ಷ ಅನುದಾನವನ್ನು ಅವ್ರು ವೈಯಕ್ತಿಕವಾಗಿ ಕೊಡಬೇಕು ಏನು ಅವ್ರು ಯಾರು ಕೂಡ ಅವರ ಗ್ರಾಮದ ಅಭಿವೃದ್ಧಿ ಕೇಳ್ತಾ ಇದ್ದಾರೆ ಬಿಟ್ರೆ ಯಾವುದೇ ಅವರ ಸ್ವಂತ ಖರ್ಚಿಗೆ ಯಾರು ಕೇಳ್ತಾ ಇಲ್ಲ
ग्राम अभिवृद्धि इवतु वैयक्तिकवा को अस्ट ग्राम अभिवृद्धि अनुकूल आते नूरे कनस ना भरोसे को बंदी इंत रस्त जल्ली हाकती टार मास्ती सारी जल्ली हाकती या अंत कच्चा रस्ते कूड़ा ग्रामदल केसरलीवतु भत् मा बीत इवत मनसर यारो एमर्जेन्सी हुषार होगी ना वेहिकल मुड़स अंत पर्स्थिति इवत ग्रामदल है नावेलो कड़े सिटी वो अभिवृद्धि मिट्रे देश अभिवृद्धि आगे साध्य राज्य अभिवृद्धि सा ग्रामीण मटदल अभिवृद्धि आगो आव नम राज्य देश अभिवृद्धि आदि आगे अदर जो सर इन नमुन बेड़े ग्राम पंचायती सदस्य सदस्यत्व अपघात अथवा आरोग्य हालांकि सरकार अदर वेच भरसो अदर जो मरण संभव कुटुंब के हत लक्ष रूप परिहार बेड़े मत बेड़े सरकार मुंटे अदर बेसिके तुम्हारा योचने ट्रस्ट नम पंचायत सदस्य सरकार अद्न बरतकू तुम आवश्यकते हैं कड़े नम इवतून कैटगरी आटगरी बंद इवत सामान्य कूलिकारू एस एस टी राजण के बरतकश आगे और तुम कष्ट पंचायत मेबर अंतरू बलिष्ठर बारे तुम बड़ी कूली कूड़ू पंचायत सदस्य अंतर नहीं हेर अल्ली आक्सीट आवगढ़ हूँ कूली अंत अंत सदर्भदे तुम आवश्यकते हैं तुम वे योजन सर ग्राम पंचायती सदस्य अध्यक्ष उपाध्यक्ष संघटने सरकार के मन मुड़सो मत सरकार के एचरके हुड़स नम संस्थे नम संस्थे बेहतर निम्ब अभिप्राय संस्थे नन निम्दू पोस्ट आगे नावत संस्थेन ऐन पर्चय मी ಒಳ್ಳೆ ಯೋಜನೆಗೆ ಒಂದು ಕೈ ಹಾಕಿದ್ರಿ ನೀವು ಗ್ರಾಮ ಹಂತದ ಒಂದು ಸ್ಥಳೀಯವಾಗಿ ನಡೆಯತಕ್ಕಂತ ಸರ್ಕಾರಗಳನ್ನ ಸಬಲ ಏನು ಗಟ್ಟಿಗೊಳಿಸಬೇಕು ಇದರ ಬಗ್ಗೆ ಹೋರಾಟ ಮಾಡಕ್ಕೆ ನಿಂತಿದ್ದೀರಿ ನೀವು ಇದನ್ನ ಬಾರಿ ಒಳ್ಳೆದಿದು ಯಾಕಂದ್ರೆ ಇದು ನಾವು ಮಾಡಬೇಕಾಗಿತ್ತು ಇಷ್ಟರೊಳಗೆ ನಾವು ಏನು ಆಯ್ಕೆ ಆಗಿದ್ವಿ ಜನಪ್ರತಿನಿಧಿಗಳ ಪಂಚಾಯತಿಯಿಂದ ಆಯ್ಕೆ ಆಗಿದ್ವಿ ಇದನ್ನ ನಾವು ಮಾಡಬೇಕಾಗಿತ್ತು ಇವತ್ತು ನೀವು ಒಂದು ಟ್ರಸ್ಟ್ ಮೂಲಕ ಇವತ್ತು ಏನು ಮಾಡ್ತಾ ಇದ್ದೀರಿ ತುಂಬಾ ಯಶಸ್ವಿಯಾಗಿ ಇದನ್ನ ಇಲ್ಲಿಗೆ ಎಲ್ಲೂ ಕೂಡ ನಿಲ್ಲಿಸಬಾರದು ಇದರ ಜೊತೆ ನಾವು ಕೂಡ ನಿಮ್ಮ ಮೆಂಬರ್ ಆಗಿ ಇರ್ತೀವಿ ಇದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಿ ನೀವು ಇದರ ಜೊತೆ ನಾವು ನೀವು ಸೇರಿ ಹೋರಾಟ ಮಾಡಣ ತುಂಬಾ ಒಳ್ಳೆ ಕೆಲಸ ಇದು ತುಂಬಾ ಯಶಸ್ವಿ ನಡೆಸಬೇಕು ನೀವು ತಮ್ಮ ಅತ್ಯುನ್ನತವಾದ ಸಮಯವನ್ನ ಗ್ರಾಮಸರ ಸಾಮಾಜಿಕ ಸೇವಾ ಸಂಸ್ಥೆಯೊಂದಿಗೆ ಹಂಚಿಕೊಂಡು ತಮ್ಮ ಮನದಾಳದ ಮಾತುಗಳನ್ನು ಅದರ ಜೊತೆಗೆ ಇವತ್ತು ಸರ್ಕಾರಗಳು ಏನು ಎಂಎಲ್ಎ ಗಳಿಗೆ ಎಂಪಿ ಗಳಿಗೆ ವರ್ಷಕ್ಕೊಂದ ಸಾರಿ ಅವರ ಸಂಬಳವನ್ನ ಹೆಚ್ಚಳ ಮಾಡೋದು ಅವರ ಖರ್ಚು ವೆಚ್ಚಗಳನ್ನು ಬಿಲ್ ಮಾಡಿಸೋದು ನಮ್ಮ ಹಂಗೇನೆ ಅವರು ಕೂಡನು ಜನರ ಎಲೆಕ್ಟೆಡ್ ಆಗಿ ನಾವು ಅವರು ಕೂಡನು ಬಂದವರು ಇವತ್ತು ನನಗೆ ಒಂದು ಗ್ರಾಮದಲ್ಲಿ 500 ಜನ ವೋಟರ್ಸ್ ನಮಗೆ ವೋಟ್ ಹಾಕಿದರೆ ಅವರಿಗೆ 50000 ಇಲ್ಲ 5 ಲಕ್ಷ ವೋಟ್ ಹಾಕಿರಬಹುದು ಬಟ್ ವೋಟ್ ಇನ್ ಪವರ್ ಎಲ್ಲರಿಗೂ ಒಂದೇ ಎಲ್ಲರನ್ನೂ ಇವತ್ತು ವೋಟ್ ಹಾಕಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದಾರೆ ದಯಮಾಡಿ ಅವರು ಏನು ಅವರಿಗೆ ಮಾತ್ರ ಗೌರವಧನನ ಸಂಬಳವನ್ನು ಹೆಚ್ಚಳ ಮಾಡೋದು ಬಿಟ್ಟು ನಮ್ಮ ಹಂಗೇನೆ ಇವತ್ತು ಜನ ಅವರನ್ನು ಕೂಡ ವೋಟ್ ಕೊಟ್ಟು ಆಯ್ಕೆ ಮಾಡಿದ್ರೆ ಅವರಿಗೂ ಕಷ್ಟ ಸುಖಗಳು ಓಡಾಟಗಳು ಇರ್ತವೆ ಇದನ್ನ ग्राम मटदा ग्राम पंचायती ग्राम पंचायती अध्यक्ष सदस्यू उपाध्यक्ष गौरवधन कड़म अर्ध पर्सेंट जास्ती कूड़ा बेड़े होराट निम जो ना यहाँ तम अमूल्यव समय नम जो हंचिक नम संस्थे वत गौरवपूर्वक अभिनंदना पत्र सल सदर्शन के मुक्त आता